ಜನಜಾಗೃತಿ ವೇದಿಕೆಯಿಂದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾರ್ಯಾಗಾರ ಹಾಗೂ ಸ್ವಯಂ ಸೇವಕರ ತರಬೇತಿ. ಅಥಣಿ ತಾಲೂಕಿನ ಮುರುಗುಂಡಿ ಗ್ರಾಮದ ಮುರುಸಿದ್ದೇಶ್ವರ ದೇವಸ್ಥಾನದಲ್ಲಿ ಜನಜಾಗೃತಿ ವೇದಿಕೆಯಿಂದ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾರ್ಯಾಗಾರ ಮತ್ತು ಸ್ವಯಂ ಸೇವಕರ ತರಬೇತಿಗೆ ತಾಲೂಕು ದಂಡಾಧಿಕಾರಿ ದುಂಡಪ್ಪ ಕೋಮಾರ್ ದೀಪ ಪ್ರಜ್ವಲಿಸುವುದರ ಮೂಲಕ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ತಹಶೀಲ್ದಾರರು, ಸರ್ಕಾರ ಮತ್ತು ಸಹಕಾರ ಸಂಸ್ಥೆಗಳು ಒಗ್ಗೂಡಿದಾಗ ವಿಪತ್ತನ್ನು ಎದುರಿಸಲು ಸಹಾಯಕವಾಗುವುದು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಕಾರ್ಯಾಗಾರ ತುಂಬಾ ಅವಶ್ಯಕವಾಗಿದ್ದು ಇದು ಸಮಾಜದಲ್ಲಾಗುವ ಅನಾಹುತಗಳನ್ನು ತಪ್ಪಿಸಲು ಅನುಕೂಲಕರವಾಗಿದೆ. ಇದರಿಂದ ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲು ಸಾಧ್ಯ ಎಂದರು. ನನಗೆ ನಿನ್ನೆ ಫೋನ್ ಮುಖಾಂತರ ಕಾಲ್ ಮಾಡಿದಾಗ ಸಿದ್ಧಾರ್ಥ ಅವರು ತಮ್ಮ ಕಾರ್ಯಕ್ರಮಕ್ಕೆ ಬರಬೇಕೆಂದು ಯಾರು ನಾಯಕವರು ನನಗೆ ಕಾಲ್ ಮಾಡಿದ್ದಾರೆ. ನಾನು ಹೇಳಿದೆ ತಮ್ಗೆ ಇನ್ವಿಟೇಷನ್ ಮಾಡೋಕ್ಕೆ ನಾನು ಬರಬೇಕು ಅಂತ ಹೇಳಿದೆ. ನಾನು ಈ ವಿಪತ್ತು ನಿರ್ವಹಣಾ ಘಟಕದ ಒಂದು ಮುಖ್ಯವಾದ ಭಾಗ ಅಂತ ನನಗೆ ಇನ್ವಿಟೇಷನ್ ಯಾಕೆ ಕೊಡಬೇಕು ಅನ್ನೋದೇ ಅವ್ರು ನೀವು ಹೇಳಿದ್ರೆ ಅಲ್ಲೇ ಬರ್ತೀನಿ, ಇಲ್ಲ ನಾನೇ ಬರ್ತೀನಿ ಅಂತ ನಾನೇ ಹೇಳಿದೆ. ಅದಕ್ಕಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯವಾಗಿ ಅತಿಯಾದ ಕೆಲಸ ನನ್ನದೇ ಇರುತ್ತೆ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡ್ತೇನೆ. ಆತು ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಯಾಕ್ಟದಲ್ಲಿ ಅತಿಯಾದಂಥ ಅಧಿಕಾರ ಇವರು ಇಬ್ಬರಿಗೆ ಕೊಟ್ಟಿರೋದ್ರಿಂದ ಸರ್ಕಾರಿ ವಲಯದಲ್ಲಿ ಇವೆರಡು ಟೀಮ್ಗಳು ಅತಿಯಾಗಿ ಕೆಲಸ ಮಾಡೋದ್ರ ಜೊತೆಗೆ ಸಹಕಾರಿ ವಲಯದಲ್ಲಿ ಈ ಶ್ರೀ ಕ್ರೇಸ್ತ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಈ ಒಂದು ಸಹಕಾರಿ ವಲಯದಲ್ಲಿ ಇಂಥ ಕೆಲಸವನ್ನು ನಡೆಯುವುದು ಮೊದಲನೇ ಬಾರಿಗೆ ಎಂಬುದು ನನ್ನ ಅನಿಸಿಕೆ. ಯಾಕಂದರೆ ಸರ್ಕಾರಕ್ಕೂ ಸಹಕಾರಿ ವಲಯಗಳು ಒಟ್ಟುಗೂಡಿದಾಗ ನಾವು ಏನು ಒಂದು ಕೆಲಸ ಮಾಡೋಕ್ಕೆ ಹೋಗುವಂಥ ಉದ್ದೇಶ ಅದು ಸರ್ವೋತ್ತಮವಾಗಿ ಮಾಡುವಂಥ ಒಂದು ಲಕ್ಷ್ಯವನ್ನು ನಾವು ಮಾಡಬಹುದಾಗಿದೆ. ಅದರ ಜೊತೆಗೆ ಈಗ ನಮ್ಮ ಕೃಷ್ಣಾದಡದಲ್ಲಿ ಇರುವಂಥ ನಮ್ಮ ಅಥಣಿ ತಾಲೂಕು ಪ್ರತಿ ವರ್ಷ ಪ್ರವಾಹ ಮತ್ತು ಬರಗಾಲ ಇಂತಹ ಒಂದು ಪ್ರಕೃತಿ ವಿಪಕವನ್ನು ಎದುರಿಸ್ತಾ ಬರ್ತಾ ಇದೆ. ನಾವು ಪ್ರಕೃತಿ ವಿಪಕಗಳು ಸಂಭವಿಸಿದಾಗ ಇಂಥ ತಂಡಗಳನ್ನು ಹೋಗ್ತಾ ಇರ್ತೀವಿ. ಹಿಂದಿನ ವರ್ಷ ನಾವು 2019 ಪ್ರವಾಹದಲ್ಲಿ ಸುಮಾರು ನಮಗೇನು ತರಬೇತಿ ಹೊಂದಿದಂಥ ಕೆಲಸ ಮಾಡಲು ಯಾರು ಸಿಗ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ನಾವು ಸುಮಾರು ಸಮಸ್ಯೆಗಳನ್ನು ಎದುರಿಸಿದ್ವಿ. ಇಂಥ ಒಂದು ಘಟಕಗಳನ್ನು ನಿರ್ಮಾಣವಾದಲ್ಲಿ ನಮ್ಮ ತಾಲೂಕು ಮುಂದಿನ ದಿನಗಳಲ್ಲಿ ಯಾವುದೇ ತರಹದ ಸಮಸ್ಯೆಗಳನ್ನು ಎದುರಿಸಲಂತ ಹೇಳ್ತಾ. ನಂತರ ಮಾತನಾಡಿದ ಅಥಣಿ PSI, ವಿಪತ್ತು ನಿರ್ವಹಣೆ ತಾಲೂಕಾ ಆಡಳಿತದ ಜವಾಬ್ದಾರಿ ಹೆಚ್ಚಿರುತ್ತದೆ, ಆದರೆ ಜನಜಾಗೃತಿ ವೇದಿಕೆಯಿಂದ ಸ್ವಯಂ ಸೇವಕರಿಗೆ ತರಬೇತಿ ನೀಡುತ್ತಿರುವುದು ಸಂತಸದ ವಿಷಯವಾಗಿದೆ. ನಿಸರ್ಗಕ್ಕೆ ಬೇಡವಾದಾಗ ಅದು ಆಪತ್ತು ಪ್ರಾರಂಭ ಮಾಡುತ್ತದೆ, ಅದನ್ನು ತಡೆಗಟ್ಟಲು ಎಲ್ಲರ ಸಹಕಾರ ಅಗತ್ಯ. ಅದಕ್ಕಾಗಿ ತುರ್ತು ಸಂದರ್ಭದಲ್ಲಿ ಶಿಬಿರಾರ್ಥಿಗಳ ಪಾತ್ರ ಬಹುಮುಖ್ಯವಾದದ್ದು. ಶಿಬಿರಾರ್ಥಿಗಳು ಉತ್ತಮವಾಗಿ ಶಿಬಿರವನ್ನು ಪರಿಪೂರ್ಣಗೊಳಿಸಿ ಸಮಾಜಕ್ಕೆ ದಾರಿದೀಪವಾಗಬೇಕೆಂದು ಹೇಳಿದರು. ಮತ್ತೇನಾದರೂ ಪ್ರಾಣ ಇನ್ನು ಉಳಿದ ಮಾಡಬೇಕು. ಆಮೇಲೆ ಈ ಗುಹಾಯ
ಮಂಡಲದ ಮುಖ್ಯಸ್ಥರಾದ ಹರೀಶ್ ಅವರು ಒಂದು ವೇಳೆ ಪ್ರವಾಹ ಪರಿಸ್ಥಿತಿ ಉಂಟಾದರೆ ಹೇಗೆ ನಿರ್ವಹಣೆ ಮಾಡಬೇಕೆಂದು ಪ್ರತೀಕ್ಷೆಗೆ ನೀಡಿದರು. ಈ ವೇಳೆ ದುಗ್ಗೇಗೌಡ ಕೃಷ್ಣಾಟಿ, ಜಿಲ್ಲಾ ಜನಜಾಗೃತಿ ವೇದಿಕೆ ಚಿಕ್ಕೋಡಿ ಉಪಾಧ್ಯಕ್ಷರಾದ ಸಂಜಯ್ ನಾಡಗೌಡ, ತಾಲೂಕು ಪಂಚಾಯತ್ ಸದಸ್ಯೆ ಮಂಗಲ್ ಪೂಜಾರಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ ಪತ್ತಾರಿ, ಎನ್ಡಿಆರ್ಎಫ್ ಟೀಂ ಹಾಗೂ ಯೋಜನಾಧಿಕಾರಿಗಳು, ಸರ್ವ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.